ರಾಜ್ಯದಲ್ಲೂ ಕೋವಿಡ್ ಆತಂಕ ಇರುವ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರಲಿಕ್ಕೆ ಈಗಿನಿಂದಲೇ ಎಚ್ಚರ ವಹಿಸೋಕೆ ಸಭೆಯನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆಯಲಾಗಿದೆ. ಆರೋಗ್ಯ ಸಚಿವರು ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಗುತ್ತದೆ. ಭೀತಿ ಹುಟ್ಟಿಸಿರೋ ತಳಿ ಅದರ ತಡೆ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮೀಟಿಂಗ್ನಲ್ಲಿ ಸೋಂಕು ತಡೆಯುವ ಕ್ರಮಗಳ ಬಗ್ಗೆ ಚರ್ಚೆ ಆಗುವ ನಿರೀಕ್ಷೆ ಇದೆ. ಇನ್ನು ಕೆಲವು ನಿರ್ಣಯಗಳನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಮೀಟಿಂಗ್ ಪ್ರಾರಂಭ ಆಗೋದಿದೆ. डिटेल्स नम प्रतिनिधि गणपति नीता होगतारे दूरवाणी संपर्क दल्लिदारे. गणपति ओंद कडे अधिवेशन अधिवेशन संदर्भदल्ले कोविड ना आतंक हीगागी तुर्तु मीटिंग वंदन्न करेयलागिदे मुख्यमंत्रिगळ नेतृत्वदल्लि एनेल्ल निरीक्षिसबहुदु ई ओंदु सभेयिंद. ಹೊಸ ಸಂಪರ್ಕ ಸಾಧ್ಯವಾಗ್ತಿಲ್ಲ. ನಮ್ಮ ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಪ್ರತಿನಿಧಿ ಗಣಪತಿ ರನ್ನ ಮತ್ತೊಮ್ಮೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡಲಾಗುತ್ತೆ. ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ವರ್ಚುವಲ್ ಜಾಯಿನ್ ಆಗ್ತಾ ಇರುವ ಮೀಟಿಂಗ್ ಇದು. ಸಭೆಯನ್ನ ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನ ಪ್ರಾರಂಭ ಮಾಡಲಾಗುತ್ತೆ. ಕೋವಿಡ್ ನ ಅಂಕಿ ಸಂಖ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಅದರ ಚರ್ಚೆ ಅದಾದ ನಂತರದಲ್ಲಿ ರಾಜ್ಯದಲ್ಲಿ ಕೋವಿಡ್ ನ ನಿರ್ವಹಣೆ ಬಗ್ಗೆ ಕೈಗೊಳ್ಳಬೇಕಾಗಿರುವ ಕ್ರಮಗಳು ಹಾಗೆ ಜಾರಿಗೊಳಿಸಬೇಕಾಗಿರುವ ನಿಯಮಗಳು ಹಾಗೆ ಪಾಲನೆಗೆ ತರಬೇಕಾಗಿರುವ ಮಾರ್ಗಸೂಚಿಗಳು ಇದೆಲ್ಲವನ್ನ ಕೂಡ ಈ ಸಭೆಯಲ್ಲಿ ನಿರ್ಧರಿಸುವ ಸಾಧ್ಯತೆ ಇದೆ. ಹೀಗಾಗಿ ಜನಸಾಮಾನ್ಯರು ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯತಾ ಇರುವ ಈ ಸಭೆ ಬಗ್ಗೆ ಒಂದಷ್ಟು ಕುತೂಹಲವನ್ನ ಇಟ್ಕೊಂಡು ಗಮನಿಸುತ್ತಾ ಇರೋದು. ಇನ್ ಕೇಸ್ ಏನಾದರೂ ಮತ್ತೆ ಕೋವಿಡ್ ಮಾರ್ಗಸೂಚಿಗಳು ಅಪ್ಲೈ ಆಗುತ್ತಾ, ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಮಾಸ್ಕ್, ಸಾಮಾಜಿಕ ಅಂತರ ಇವೆಲ್ಲವನ್ನ ಕೂಡ ನಾವು ಮರ್ತಿದ್ದೀವಿ. ಅದರಿಂದ ನಿರಾತಂಕರಾಗಿ ಯಥಾವತ್ತಾಗಿ ಜೀವನವನ್ನ ನಡೆಸುವ ಕ್ರಮವನ್ನ ನಾವು ಅನುಸರಿಸುತ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾಸ್ಕ್ ಕಡ್ಡಾಯ, ಮಾಸ್ಕ್ ಹಾಕದೆ ಹೋದ್ರೆ ಫೈನ್, ಅಥವಾ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು, ಈ ರೀತಿಯ ನಿಯಮಗಳನ್ನು ಏನಾದರೂ ಸರ್ಕಾರ ಜಾರಿಗೆ ತರುತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದಕ್ಕೆ ಉತ್ತರ ಕೂಡ ಸಿಗುವ ಸಾಧ್ಯತೆ ಇದೆ. ಇನ್ನು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದರ ಕುರಿತಾಗಿ ಒಂದಷ್ಟು ಅಂಶಗಳನ್ನು ಕೂಡ ತಾವು ಟಿವಿ ಸ್ಕ್ರೀನ್ ನಲ್ಲಿ ಗಮನಿಸುತ್ತಿದ್ದೀರಿ.